ತಮಗೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು, ಬೆಂಬಲ ಬೆಲೆ ನಿಗದಿ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ರೈತರ ಆದಾಯ ಏನಾಗಿದೆ, ರೈತರ ಬದುಕು ಏನಾಗಿದೆ? ಸೊ ಇವೆಲ್ಲ ಕೂಡ ಪ್ರತಿಯೊಬ್ಬ ರೈತ ಕೂಡ ಅವ್ರಿಗೆ ಬೆಳೆದಂತ ಬೆಲೆಗೆ ಸಿಗಲಿಲ್ಲ. ಏನು ಸರ್ಕಾರ, ಕೇಂದ್ರ ಸರ್ಕಾರ ರೈತರ ಒತ್ತಡದ ಮೇಲೆ ಏನು ವಾಪಸ್ ತೆಗೆದುಕೊಳ್ತು, ಅದು ಕೂಡ ಕಾಯ್ದೆಯನ್ನು ನಮ್ಮ ರಾಜ್ಯದಲ್ಲಿ ಇವತ್ತು ಮಾಡಲಿಲ್ಲ. ನಾವು ಪ್ರತಿಭಟನೆ ಮಾಡಿದ್ರೆ ಇಲ್ಲಿ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡ್ರೆ ನಮ್ಮೆಲ್ಲ ಕೇಸ್ ಹಾಕಿದ್ದಾರೆ. ನಾವು ಯಾವುದೇ ಧ್ವನಿ ಎತ್ತಿದ್ದೀವಿ, ಈಗ 40% ಪೇ ಸಿಎಂ ಧ್ವನಿ ಎತ್ತಿದ್ದೀವಿ, ಬೇರೆ ವಿಚಾರದಲ್ಲಿ ಧ್ವನಿ ಎತ್ತಿದ್ದೀವಿ, ನಮ್ಮೆಲ್ಲರ ಮೇಲೆ ನಾವು ಸ್ಟೇಜ್ ಮೇಲೆ ಯಾರು ಕೂತಿದ್ದೀವಿ, ನಮ್ಮೆಲ್ಲರ ಮೇಲೂ ಕೇಸು. ಅವರ ನಾಯಕರುಗಳ ಮೇಲೆ ಅವ್ರು ಯಾವುದೇ ಕಾರ್ಯಕ್ರಮ ಮಾಡಿದ ಯಾರ ಮೇಲೂ ಕೇಸ್ ಇಲ್ಲ. ನಾವು ಸ್ಟೇಜ್ ಮೇಲೆ ಇರೋರ ಮೇಲೆ ಒಂದು 20-20 ಕೇಸ್ ಹಾಕಿದ್ದಾರೆ. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಮನ್ಸ್ ಬಂದು ನಾವು ನ್ಯಾಯಾಲಯಕ್ಕೆ ಇವತ್ತು ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇವ್ರ ಕೇಸ್ಗೆ ಮತ್ತೊಂದಕ್ಕೆ ಕಾಂಗ್ರೆಸ್ ನಾಯಕರುಗಳು ಯಾರು ಕೂಡ ನಾವು ಎದುರುವಂತ ಸಂದರ್ಭ ಇಲ್ಲ. ಆದ್ರಿಂದ ಇವತ್ತು ನಾವು ಜನರ ಭಾವನೆ ಏನಿದೆ, ಜನರ ಬದುಕಿಗೆ ಏನ್ಬೇಕು, ಇವ್ರು ಮಾಡುವಂತ ಒಂದು ಆಡಳಿತ ಏನಿದೆ, ಪಾಪದ ಪುರಾಣ ಏನಿದೆ, ಆ ಪಾಪದ ಪುರಾಣವನ್ನ ಜನರ ಮುಂದೆ ಇಡಬೇಕು. ಮುಂದಕ್ಕೆ ನಾವು ಏನು ಈ ಬದಲಾವಣೆಯನ್ನ ತರ್ತೇವೆ ಅಂತ ತಿಳಿಸ್ಬೇಕು ಅಂತೇಳಿ ಈ ಪ್ರಜಾಧ್ವನಿ ಗ್ಯಾರಂಟಿ ಯಾತ್ರೆಯನ್ನ ನಾವು ಅಂದ್ಕೊಂಡಿದ್ದೇವೆ. ನಾನು ಯಾಕೆ ಗ್ಯಾರಂಟಿ ಯಾತ್ರೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಬಸವಣ್ಣನ ನಾಡಿನಲ್ಲಿದ್ದೇವೆ, ನುಡಿದಂತೆ ನಡೀತಾ ಇದ್ದೇವೆ. ಇದು ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ಯಾವಾಗಲೇ ನಾವು ಆಡಳಿತವನ್ನ ನಡೆಸಿದಾಗೆಲ್ಲ ಕೂಡ ಇದನ್ನ ನಾವು ಹಮ್ಮಿಕೊಂಡು ನಾವು ಬಂದಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಪ್ರಜಾಧ್ವನಿ ಯಾತ್ರೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಲೋಗೋವನ್ನ, ಇದರ ಏನು ಒಂದು ಈ ಯಾತ್ರೆಯ ಹಿನ್ನೆಲೆಯನ್ನ ತಮಗೆ ನಾವು ತಿಳಿಸ್ಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಈ ಬಿಜೆಪಿ ಸರ್ಕಾರದ ಪಾಪದ ಪುರಾಣವನ್ನ ಜನರ ಮುಂದೆ ಇಟ್ಟು ಜನರ ಹೃದಯವನ್ನ ಗೆಲ್ಲಿಕ್ಕೆ ಈ ರಾಜ್ಯದಲ್ಲಿ ಬದಲಾವಣೆಯನ್ನ ತರಬೇಕು ಅಂತೇಳಿ ನಮಗೆ ಜನರಿಂದ ನಿರೀಕ್ಷೆ ಇದೆ. ಜನರು ಸಜ್ಜಾಗಿದ್ದಾರೆ. ಆ ಜನರ ಭಾವನೆ ಅಂತ ಪ್ರಜೆಗಳ ಭಾವನೆಯನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮುಂದಕ್ಕೆ ಹೆಜ್ಜೆ ಹಾಕ್ತಾ ಇದ್ದೇವೆ. ಅದಕ್ಕೆ ಇವತ್ತು ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ಇವತ್ತು ನಾವು ಕೂತಿದ್ದೇವೆ. ಇವತ್ತು ನಾನು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ತಮ್ಮ ಮುಖಾಂತರ ಮನವಿ ಮಾಡಿಕೊಂಡು ನಿಮ್ಮ ಕೈಯನ್ನ ನಮ್ಮ ಕೈಗೆ ಜೋಡಿಸಿ ನಾವೆಲ್ಲ ಒಗ್ಗಟ್ಟಿನಿಂದ ಈ ರಾಜ್ಯದಲ್ಲಿ ಬದಲಾವಣೆ ಮಾಡೋಣ. ಕೈ ಜೋಡಿಸಿ ಕರ್ನಾಟಕಕ್ಕಾಗಿ ಈ ಮನವಿಯನ್ನ ಮಾಡಲಿಕ್ಕೋಸ್ಕರ ನಾನು ಇಲ್ಲಿ ನಿಂತಿದ್ದೇನೆ. ಆಮೇಲೆ ನಿಮ್ದು ಏನೇ ವಿಚಾರ ಇದ್ರು ಕೂಡ ನಿಮ್ಮ ಕೈಯನ್ನ ಜೋಡಿಸಿ ಈ ರಾಜ್ಯದಲ್ಲಿ ಬದಲಾವಣೆ ತರಲಿಕ್ಕೆ ನಾವು ಇವತ್ತು ನಿಮ್ಮ ಹೋರಾಟಕ್ಕೆ ನಮ್ಮ ಹಕ್ಕು ನಿಮ್ಮ ಹಕ್ಕು ನಮ್ಮ ಹೋರಾಟ ನಿಮ್ಮ ಹಕ್ಕು ನಮ್ಮ ಹೋರಾಟ ಇದಕ್ಕೆ ತಾವು ಒಂದು ವೆಬ್ಸೈಟ್ ಕೂಡ ನಾವು ಇವತ್ತು ಅಳವಡಿಸಿದ್ದೇವೆ. ಆ ವೆಬ್ಸೈಟ್ ಕೂಡ ಆ ನಂಬರ್ ಅನ್ನ 9537224224 ಅಂದ್ರೆ 224 ಕ್ಷೇತ್ರದ ಜನತೆ ಕೂಡ ಪ್ರಜೆಗಳ ಧ್ವನಿಯನ್ನ ಅಪ್ಲೋಡ್ ಮಾಡಬೇಕು ಅಂತೇಳಿ ನಾವು ಮನವಿಯನ್ನ ಮಾಡಲಿಕ್ಕೆ ನಿಮ್ ಮುಂದೆ ಕೂತಿದ್ದೇವೆ. ಇದು ನಿಮ್ಮ ಮುಖಾಂತರ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನ ನಮ್ರತೆಯ ಮನವಿಯನ್ನ ನಾವು ಮಾಡ್ತಾ ಇದ್ದೇವೆ. ಪ್ರಜಾಧ್ವನಿ .com ವೆಬ್ಸೈಟ್ಗೆ ತಾವು ಕಳಿಸ್ಕೊಡ್ಬೇಕು ಅಂತೇಳಿ ತಮ್ಮ ವಿಚಾರವನ್ನ ತಮ್ಮ ಆಚಾರವನ್ನ ತಿಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಇದು ನಾವು ಲಾಂಚ್ ಮಾಡಿದ ತಕ್ಷಣ, ಪಾಪದ ಪತ್ರ ಪುರಾಣವನ್ನ ಬಿಡುಗಡೆ ಮಾಡಿದ ತಕ್ಷಣ ಮಾನ್ಯ ವಿರೋಧ ಪಕ್ಷದ ನಾಯಕರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ.
ಇಲ್ಲ ನಮ್ಮ ನಾಯಕರು ಬಿಡುಗಡೆ ಮಾಡ್ತಾರೆ, ಅದ್ರ ಜೊತೆ ಅದು ಇನ್ಸ್ಟಾಲ್ ನಂಬರ್ ಹಾಗೂ ವೆಬ್ಸೈಟ್ ಡೀಟೇಲ್ಸ್ ಕೂಡ ಎಲ್ಲ ನೋಡ್ಬೇಕಪ್ಪ ನೋಡ್ತೀವಿ. ಎಲ್ಲ ಮಾಹಿತಿ ತಮಗೆ ತಮ್ಮ ಮೀಡಿಯಾ ಡಾಸಿಯರ್ನಲ್ಲಿ ಕೊಟ್ಟಿದ್ದೇವೆ, ದಯವಿಟ್ಟು ಅದನ್ನು ಅದು ಬೇಡ ಸರ್. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.